ಶಿವಮೊಗ್ಗದಲ್ಲಿ ಹಲವಾರು ಕ್ರೀಡಾಕೂಟಗಳು ಆಯೋಜನೆಯಾಗುವ ಕ್ರೀಡಾಂಗಣ ಅಂದ್ರೆ ಅದು ನೆಹರು ಕ್ರೀಡಾಂಗಣ. ಆದ್ರೆ ಈ ಕ್ರೀಡಾಂಗಣದಲ್ಲಿ ಮೂಲಭೂತವಾಗಿ ಇರಬೇಕಾದ ಕೆಲವು ಸೌಕರ್ಯಗಳು ಕೂಡ ಇಲ್ಲ. ಪ್ರತಿದಿನ ಸಾಕಷ್ಟು ಜನ ವಾಕಿಂಗ್ ಮಾಡಲು ಇಲ್ಲಿಗೆ ಬರ್ತಾರೆ, ಹಾಗೂ ಹಲವು ಕ್ರೀಡೆಗಳಿಗೆ ಇಲ್ಲಿ ಪ್ರತಿದಿನ ತರಬೇತಿ ನೀಡಲಾಗುತ್ತೆ. ಹೀಗಾಗಿ ಪ್ರತಿದಿನ ನೂರಾರು ಜನ ಬಂದು ಹೋಗುವ ಈ ಕ್ರೀಡಾಂಗಣದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ, ಇದರ ಕುರಿತಾಗಿ ಶಿವಮೊಗ್ಗದ ಜನ ಏನ್ ಹೇಳ್ತಾರೆ ನೋಡೋಣ ಇವತ್ತಿನ ಜನಮತದಲ್ಲಿ. ಸ್ಟೇಡಿಯಮ್ಮು ಅನ್ನೋದು ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಒಂದು ಆರೋಗ್ಯದ ಕೇಂದ್ರ ಇದ್ದಂಗೆ. ಈ ಆರೋಗ್ಯದ ಕೇಂದ್ರಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳಾಗಬೇಕು. ಆ ವ್ಯವಸ್ಥೆಗಳು ಸಂಪೂರ್ಣ ಇನ್ನೂ ಆಗಿಲ್ಲ. ಆಮೇಲೆ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ವಾಕಿಂಗ್ ಮಾಡಬೇಕು ವಾಕಿಂಗ್ ಮಾಡಬೇಕು ಅಂತ ಹೇಳಿ ಡಾಕ್ಟ್ರುಗಳು ಇನ್ನು ಬೇರೆ ಬೇರೆಯವರು ಎಲ್ಲರೂ ಕೂಡ ಸಲಹೆ ಕೊಡ್ತಾರೆ. ಆ ಸಲಹೆ ಕೊಟ್ಟಾಗ ಅವರಿಗೆ ಸೂಕ್ತವಾದಂಥ ಜಾಗ ಅಂತಂದರೆ ಸ್ಟೇಡಿಯಮ್ಮು. ಈ ರಸ್ತೆಗಳಿಗೆ ಹೋಗಬೇಕಾದ್ರೆ ಅಪಘಾತಗಳು ಅಥವಾ ನಾಯಿಗಳು ಇನ್ನೊಂದು ವ್ಯತ್ಯಾಸ ಆಗುತ್ತೆ. ಆ ಕಾರಣಕ್ಕೋಸ್ಕರ ಹೆಚ್ಚಿನ ಭಾಗ ಸಾಕಷ್ಟು ಜನಗಳು ಮತ್ತು ಹಿರಿಯ ನಾಗರಿಕರು ಸಾಕಷ್ಟು ಜನಗಳು ಮತ್ತು ಬೇರೆ ಬೇರೆ ಆಟಪಾಠಗಳು ಆಡೋ ಅಂಥವರು ಸ್ಟೇಡಿಯಮ್ಮು ಒಂದು ಒಳ್ಳೆಯ ಕೇಂದ್ರ. ಈ ಕೇಂದ್ರಕ್ಕೆ ಸಾಕಷ್ಟು ತಜ್ಞರು ಇರ್ತಾರೆ. ಆ ತಜ್ಞರ ಮುಖಾಂತರನೇ ಇನ್ನೂ ಏನೇನು ಬೇಕು ಏನೇನು ಮಾಡ್ಬೋದು ಅನ್ನೋದು ಅವರು ಯೋಚನೆ ಮಾಡಬೇಕು. ನಾವು ಸಾಮಾನ್ಯ ಜನಗಳು ಏನಪ್ಪ ನಮ್ಮ ಸಣ್ಣ ಪುಟ್ಟ ನಮ್ಮ ಆರೋಗ್ಯಕ್ಕೆ ನಮಗೇನು ಬೇಕೋ ಅಷ್ಟಕ್ಕೆ ಮಾತ್ರ ಮಾಡ್ತೀವಿ. ಆದರೆ ತಜ್ಞರು ಅನ್ನೋರು ಇದಕ್ಕೆ ಏನೇನು ಬೇಕು ಅಥವಾ ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ ಆ ಅವಶ್ಯಕತೆಗೆ ನಾವೇನು ಮಾಡ್ಬೋದು ಅನ್ನೋದಕ್ಕೆ ಇದಕ್ಕೆ ಸರ್ಕಾರದಲ್ಲಿ ಸಾಕಷ್ಟು ಪರಿಣಿತರು ಇರ್ತಾರೆ. ಅವ್ರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಆಮೇಲೆ ವಾಕಿಂಗ್ ಪಾತ್ ಅಂತ ಹೇಳಿ ಮಾಡ್ಯಾರೆ, ಅದಕ್ಕೆ ಈಗೆಲ್ಲ ಏನಾಗುತ್ತೆ ಸಾಮಾನ್ಯವಾಗಿ ಯಾವಾಗಲೂ ಒಂದು ಸತಿ 2 ವರ್ಷಕ್ಕೋ 3 ವರ್ಷಕ್ಕೋ ಒತ್ತಾಯ ಮಾಡಿದಾಗ ಮಾತ್ರ ಅದಕ್ಕೆ ಮಣ್ಣು ಹಾಕಿಸ್ತಾರೆ. ಆಮೇಲೆ ಮತ್ತೆ ಕಲ್ಲುಗಳು ಅವು ಇವು ಹೇಳ್ತಾ ಇರ್ತವೆ. ಎದ್ದಾಗ ಹೆಚ್ಚಿನ ಭಾಗ ಜನಗಳು ಸಣ್ಣವರಿರ್ಬೋದು ದೊಡ್ಡವರಿರ್ಬೋದು ವೃದ್ಧರಿರ್ಬೋದು ಏನಾದ್ರು ಅಪ್ಪಿತಪ್ಪಿ ಬಿದ್ದರೆ ಮತ್ತು ತುಂಬ ವ್ಯತ್ಯಾಸ ಆಗುತ್ತೆ. ಆಮೇಲೆ ಸ್ಟೇಡಿಯಮ್ ಸುತ್ತಲೂ ಈಗ ಅಕಸ್ಮಾತ್ ಭಾಳ ಜನ ತುಂಬ ಆರೋಗ್ಯವಾಗಿಯೇನು ಇರಲ್ಲ, ಅವ್ರಿಗೇನಾಗುತ್ತೆ ಮಧ್ಯದಲ್ಲಿ 1 ರೌಂಡ್ 2 ರೌಂಡ್ ಹೊಡಿತಾ ಇದ್ದಾಗೆ ಸುಸ್ತಾಗುತ್ತೆ. ಆ ಸುಸ್ತಾದಾಗ ಎಲ್ಲರೂ ಕೂತ್ಕೊಳ್ಳಿಕ್ಕೆ ಒಂದೊಂದು ಸಾಕಷ್ಟು ಆಸನಗಳ ವ್ಯವಸ್ಥೆ ಮಾಡಬೇಕು. ಆಸನಗಳ ವ್ಯವಸ್ಥೆ ಎಲ್ಲ ಮಾಡಿದಾಗ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಸವಲತ್ತುಗಳನ್ನು ಮಾಡಿದಾಗ ಹೆಚ್ಚಿನ ಭಾಗ ಆರೋಗ್ಯವಂತರಾಗಿ ಇರಲಿಕ್ಕೆ ಅವಕಾಶ ಇದೆ. ಇದಕ್ಕೆ ದಯಮಾಡಿ ಸಾಕಷ್ಟು ಪ್ರಯತ್ನ ಮಾಡಿ ನಿಮ್ಮ ಒಂದು TV ಮುಖಾಂತರ ಅವರಿಗೆ ಜಾಗೃತಗೊಳಿಸಿ ಅದಕ್ಕೆ ಅವಕಾಶ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಮನವಿ. ನನ್ನ ಅಭಿಪ್ರಾಯ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಬೇಕು, ಆಗುತ್ತೆ, ಆ ದೇವರಿದ್ದಾನೆ ಹಾಗೆ ಆಗುತ್ತೆ, ಎಲ್ಲರೂ ಮಾಡ್ತಾರೆ. ಆಮೇಲೆ ಸ್ಮಾರ್ಟ್ ಸಿಟಿ ಅಂತ ಮಾಡ್ತಾಯಿದ್ದಾರೆ, ತುಂಬ ಅಗೀತಾ ಇದ್ದಾರೆ, ತುಂಬ ಅಂದೆ ಅವು ಸರಿಯಾಗಿ ರಿಪೇರಿ ಆಗ್ತಾಯಿಲ್ಲ, ಇದು ನಿಧಾನವಾಗಿ ಆಗ್ತಾಯಿದೆ. ಆಮೇಲೆ ಅಲ್ಲಲ್ಲೇ ಓಣಿ ಸಂದಿಲೆಲ್ಲ ಕೆಲವು ಎಕ್ಸಸೈಸ್ ಮಾಡಲಿಕ್ಕೆ ಅಂತ ಹಾಕಿದ್ದಾರೆ, ಅವು ಸಾಕಾಗಲ್ಲ. ಇನ್ನು ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ ಇದ್ದಾವೆ, ಸಿಂಪಲ್, ಭಾಳ ಸಿಂಪಲ್, ಕಡಿಮೆ ಖರ್ಚಲ್ಲಿ ಸಿಗ್ತಾಯಿದ್ದಾವೆ. ಬೇಕಾದ್ರೆ ದಾವಣಗೆರೆ ವಿದ್ಯಾನಗರದಲ್ಲಿ ಹಾಕಿದ್ದಾರೆ, ಅಲ್ಲಿ ಒಂದ್ಸರಿ ನೋಡಿ ಗೊತ್ತಾಗುತ್ತೆ. ಅಲ್ಲೆಲ್ಲ ಪಾರ್ಕಲ್ಲಿ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ ಹಾಕಿದ್ದಾರೆ. ಆದರೆ ಸ್ಟೇಡಿಯಮ್ಮಲ್ಲಿ ಕೆಳಗಡೆ ಹೊರಗಡೆ ಒಂದು ಸ್ವಲ್ಪ ಓಡಾಡಲಿಕ್ಕೆ ಟ್ರ್ಯಾಕ್. ಆದರೆ ಇನ್ನೊಂದು ಮಾತು, ಕೊರೋನಾ ನನ್ನ ಪ್ರಕಾರ ಇಲ್ಲ. ನಾವು ಕೊರೋನಾನ ತಡೆಗಟ್ಟಬೇಕು ಅಂದರೆ ಇಷ್ಟೇ ಮಾಡಬೇಕಾಗಿರೋದು. ಈ ನಮ್ಮ ಶಿವಮೊಗ್ಗ ನಗರದ ನೆಹರು ಸ್ಟೇಡಿಯಮ್ಮು ಆರೋಗ್ಯದ ಕೇಂದ್ರ. ನಾವು ಇಲ್ಲಿ 25-28 ವರ್ಷದಿಂದ ಈ ಸ್ಟೇಡಿಯಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಸ್ಟೇಡಿಯಮ್ಮಲ್ಲಿ ಸೌಕರ್ಯಗಳು ಸಾಲದು, ಜಿಮ್ನಲ್ಲಿ ವ್ಯವಸ್ಥಿತವಾದ ಇದಿಲ್ಲ. ಜಿಮ್ನಲ್ಲಿ ಏನಿದೆ ಅಂದರೆ ಮೇಂಟೆನೆನ್ಸ್ ಇಲ್ಲ, ಸುಮ್ಮನೆ ಬರ್ತಾರೆ, ಬಾಗಿಲು ಓಪನ್ ಮಾಡ್ಕೊತವ್ರೆ ವಾಪಸ್ ಹೋಗ್ತಾರೆ. ಅಲ್ಲಿ ಒಳಗೆ ಕಸ ಹೊಡಿ ಎಲ್ಲ ಏನಾದರೂ ಒಂದು ರಿಪೇರಿ, ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳು ರಿಪೇರಿ ಬಂದರೆ ವರ್ಷಾನುಗಟ್ಟಲೆ ಒಂದು. ಎರಡನೇದು, ಸುತ್ತ ಟ್ರ್ಯಾಕು ಹಿಂದೆ MP ಅನುದಾನದಲ್ಲಿ ಸುತ್ತು ಇದು ಮಾಡಿಸಿದರು, ಆದರೂ ಕಲ್ಲು ಇದೆಲ್ಲ ಎದ್ಬಿಟ್ಟು ವಾಕ್ ಮಾಡೋರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಮತ್ತೊಂದು, ಇಲ್ಲಿ ಕುಡಿಯೋ ನೀರಿಗೆ ಒಂದು ವ್ಯವಸ್ಥೆ ಮಾಡಬೇಕು. ಫಸ್ಟ್ ಏಡು ಮಕ್ಕಳು ಮರಿ ಜನ ಏನಾದರೂ ಆಘಾತ ಆದರೆ ಫಸ್ಟ್ ಏಡಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಸುತ್ತು ಹಿರಿಯ ನಾಗರಿಕರಿಗೆ ಸಾಯಂಕಾಲ ಟೈಮು
ರೆಸ್ಟ್ ತಗೊಳ್ಳಿಕ್ಕೆ ಒಂದು ಕಲ್ಲುಗಳು ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಬೇಕು. ಮತ್ತು ಈ ಸ್ಟೇಡಿಯಮ್ಮಿಗೆ ಈಗ ಅನುದಾನ ಸಿಟಿ ಕ್ಲೀನಿಂಗ್ ಅನುದಾನದಿಂದ ಕೆಲಸಗಳು ಮಂದಗತಿಯಿಂದ ನಡೀತಾ ಇದ್ದಾವೆ. ಅದಕ್ಕೆ ಅದರ ಸಲುವಾಗಿ ನಾನು ಈ ನಿಮ್ಮ ಟಿ ವಿ ಮೂಲಕ ಕೇಳ್ಕೊಂಡು ಹೋದಾನಂದರೆ ಈ ಕೆಲಸಗಳನ್ನು ಬೇಗ ಚಾತುರಗೊಳಿಸಿ ಸುತ್ತು ಓಡಾಡ ವಾಕ್ ಇದನ್ನು ಒಂದು ಲೆವೆಲ್ ಮಾಡಿ ಮರಳು ಮಣ್ಣು ಹಾಕಿಸಿ ಈ ಕೆಲಸಗಳನ್ನ ಪೂರೈಸಿ ಕೊಡಬೇಕಂತ ನನ್ನ ನಾನು ಬಾಲ್ಯದಿಂದನೂ ಈ ಸ್ಟೇಡಿಯಮ್ಮಿಗೆ ಬರ್ತಾ ಇದ್ದೀನಿ. ಆದರೆ ಹಿಂದೆ ಸ್ಟೇಡಿಯಮ್ಮು ಯಾವುದೇ ರೀತಿಯ ಒಂದು ಸಲಕರಣೆಗಳು ಅಥವಾ ಉಪಕರಣಗಳು ಸರಿಯಾಗಿ ಇರ್ತಿರಲಿಲ್ಲ, ತುಂಬ ದುಸ್ಥಿತಿಯಲ್ಲಿತ್ತು. ಈಗ ನಮ್ಮ ಶಿವಮೊಗ್ಗಕ್ಕೆ ರಾಘವೇಂದ್ರ ಅವರು ಎಂ ಪಿ ಆದ ನಂತರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರು ಬಂದಮೇಲೆ ಇದಕ್ಕೆ ಒಂದು ಒತ್ತು ಕೊಟ್ಟರು. ಸೊ ಇದು ಸ್ಮಾರ್ಟ್ ಸಿಟಿಗೆ ಇವತ್ತು ಸೇರಿಕೊಂಡಿದೆ. ಆದರೆ ಹಿಂದೆ ಸಿಂಥೆಟಿಕ್ ಟ್ರ್ಯಾಕ್ ಅಂತ ಮಾಡಿದ್ರು, ಯಾವುದೇ ಥರದ ಸಿಂಥೆಟಿಕ್ ಟ್ರ್ಯಾಕಿಗೆ ನೀರಿನ ಒಂದು ಸಿಂಪಡಿಸಿ ಅದನ್ನು ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡಬೇಕು ಮಾಡಿಲ್ಲ. ಅದಾದಮೇಲೆ ಒಳಗಡೆ ಗ್ರೌಂಡಲ್ಲಿ ಫುಟ್ಬಾಲ್ ಆಡ್ತಾರೆ, ಆ ಫುಟ್ಬಾಲ್ ಧೂಳು ಎಲ್ಲ ವಾಕಿಂಗ್ ಮಾಡೋಂಥವ್ರಿಗೆ ಜಾಗಿಂಗ್ ಮಾಡೋದಂಥವ್ರಿಗೆ ಅದು ಇನ್ಹೇಲ್ ಆಗ್ತಾ ಇದೆ. ಅದು ಕೂಡ ದಿನನಿತ್ಯ ನೀರು ಹಾಕಬೇಕು, ಅದು ಸ್ಥಿತಿ ನೋಡ್ಕೋಬೇಕು. ಆಮೇಲೆ ಈ ಟಾಯ್ಲೆಟ್ ಗಿಟ್ಟೆಲ್ಲ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಆದರೂ ಇನ್ನೂ ಉತ್ತಮ ಸ್ಥಿತಿಗೆ ಬರಬೇಕು. ಸ್ಮಾರ್ಟ್ ಸಿಟಿ ಸೇರಿದ್ರಿಂದ ಇದು ಸ್ಟೇಡಿಯಮ್ಮು ಶಿವಮೊಗ್ಗ ನಗರಕ್ಕೆ ಒಂದೇ ಇರೋದು, ಇನ್ನೂ ಸ್ಮಾರ್ಟಾಗಿ ಬೆಳಿಬೇಕು ಅನ್ನೋದು ನಮ್ಮ ಅಭಿಲಾಷೆ. ಆ ನೆಹರು ಕ್ರೀಡಾಂಗಣದಲ್ಲಿ ಫಸ್ಟ್ ಆಫ್ ಆಲು ವಾಟ್ರಿಂಗ್ ಪಾಯಿಂಟ್ಗಳು ಹಾಕ್ಬೇಕು ಸರ್. ವಾಟ್ರಿಂಗೇ ಇಲ್ಲ, ಈಗ ಆಟ ಆಡಿದ್ಮೇಲೆ ಇಡೀ ಸ್ಟೇಡಿಯಂ ಧೂಳು ಎದ್ದೇಳುತ್ತೆ. ಆದರೆ ಅದನ್ನು ಯಾರು ಯೂಸ್ ಅವರು ಇತ್ತೊಗೊಳ್ತಲ್ಲ, ಜಿಲ್ಲಾಧಿಕಾರಿಗಳು ಇತ್ತೊಗೊಳ್ತಲ್ಲ, ನಾವು ಹೇಳಿ ಹೇಳಿ ತುಂಬ ಇದಾಯಿತು. ಆದರೆ ಸ್ಪೋರ್ಟ್ಸ್ ಮ್ಯಾನಿಗೆ ಒಳ್ಳೆ ಫೆಸಿಲಿಟೀಸ್ ಆಗಬೇಕು. ತುಂಬ ಜನ ಸ್ಪೋರ್ಟ್ಸ್ ಮ್ಯಾನ್ಗಳು ಶಿವಮೊಗ್ಗದಿಂದ ಒಳ್ಳೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಹೋಗ್ತಾ ಇದ್ದಾರೆ, ಇನ್ನೂ ಒಳ್ಳೊಳ್ಳೆ ಫೆಸಿಲಿಟೀಸ್ ಆಗಬೇಕು. ಈಗ ಒಳಗಡೆ ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸು ಫುಟ್ಬಾಲು ಎಲ್ಲ ಇದೆ. ಇಲ್ಲಿ ಏನಾಗಿದೆ ಅಂದರೆ ಕ್ರೀಡಾಪಟುಗಳಿಗೆ ಸೌಲಭ್ಯಗಳು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಯೂತ್ ಸರ್ವಿಸ್ ಆಫೀಸರಿಗೆ ತುಂಬ ಸಲ ಹೇಳಿದ್ದೀವಿ, ಯೂತ್ ಸರ್ವಿಸ್ ಆಫೀಸರ್ ಏನಂತಾರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಬಾಲ್ ಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಕ್ರೀಡಾಪಟುಗಳಿಗೆ ಏನೂ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ. ನಾವು ತುಂಬ ಸಲ ಹೇಳಿದ್ದೀವಿ ಇದಕ್ಕೆ ಇವ್ರಿಗೆ ಯೂತ್ ಸರ್ವಿಸ್ ಆಫೀಸರಿಗೆ, ಅವ್ರು ಏನಂತಾರೆ ಅಂದರೆ ಏನೋ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಯೂತ್ ಸರ್ವಿಸ್ ಆಫೀಸರು ಬೆಳಿಗ್ಗೆ ಸಂಜೆ ಬಂದು ನಿಂತ್ಕೊಬೇಕು, ಏನೇನು ಸ್ಪೋರ್ಟ್ಸ್ ಏನೇನು ಆಗ್ತದೆ ನೋಡ್ತಾ ಇರಬೇಕು. ಆವಾಗ ಯೂತ್ ಸರ್ವಿಸ್ ಆಫೀಸರ್ ಈಗೇನಾಗಿದೆ ಅಂದರೆ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟಿಂದ ಏನು ಸ್ಪೋರ್ಟ್ಸ್ ಆಗ್ತಲ್ಲ, ಯಾರು ಅಸೋಸಿಯೇಷನ್ ಇದುಗಳು ಇದ್ದಾವೆ ಅದರಿಂದ ಸ್ಪೋರ್ಟ್ಸ್ ಆಗ್ತಾ ಇದೆ. ಅಸೋಸಿಯೇಷನ್ಗಳು ಯಾರಿದ್ದಾರೆ ಅವರಿಂದ ಸ್ಪೋರ್ಟ್ಸು, ಅವರಿಂದ ಸ್ಟೇಡಿಯಮು, ಅವರಿಂದ ಸ್ಪೋರ್ಟ್ಸ್ ಮ್ಯಾನ್ಗಳು ಬೆಳೀತಾ ಇದ್ದಾರೆ ಅಷ್ಟೇ. ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟಿಂದ ಅದೇ ಕಾರಣಕ್ಕೂ ಒಂದು ಸ್ಪೋರ್ಟ್ಸ್ ಆಗ್ತಾ ಇಲ್ಲ, ಬೇರೆ ಯುವಜನ ಮೇಳ ಆ ಮೇಳ ಮಾಡ್ಕೊಂಡು ಕೂತ್ಕೊಂಡ್ಯಾರ ಅಷ್ಟೇ. ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಂದ ಏನು ಸ್ಪೋರ್ಟ್ಸ್ ಆಗ್ತಾಯಿಲ್ಲ ನೆಹರು ಸ್ಟೇಡಿಯಮಲ್ಲಿ ಆಗ್ತಾ ಇರೋದು. ಅಸೋಸಿಯೇಷನಿಂದ ಯಾರು ಸೀನಿಯರ್ಸ್ಗಳು ಕಾಂಟ್ರಿಬ್ಯೂಟ್ ಮಾಡಿ ಸ್ಪೋರ್ಟ್ಸ್ ಮಾಡ್ತಾರೋದು ಅಷ್ಟೇ. ಅದು ಬಿಟ್ಟರೆ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟಿಂದ ಏನೂ ಸ್ಪೋರ್ಟ್ಸ್ ಆಗ್ತಾಯಿಲ್ಲ. ಇಲ್ಲಿ ಆಟ ಆಡೋದಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಆಟ ಆಡೋದಕ್ಕೆ ಬಿಡೋದಿಲ್ಲ ಇಲ್ಲಿ. ಈ ಲಾಕ್ಡೌನ್ ಅಂತೇಳಿ ಸುಮ್ಮನೆ ಲಾಕ್ಡೌನ್ ವಾಕಿಗೆ ಮಾಡೋರು ಯಾರಿಗೂ ಫ್ರೀಯಾಗಿ ಕೊಡೋದೇ ಇಲ್ಲ. ವಾಕ್ ಮಾಡ್ಕೊಂಡು ಹೋಗ್ತಾರೆ, ಯಾರೋ ಫೀಲ್ಡಿಗೆ ಏನು ತೊಂದರೆ ಮಾಡೋಲ್ಲ, ಎಂಥದ್ದು ಇಲ್ಲ. ನೀರಿನ ಸೌಕರ್ಯ ಸರಿ ಇಲ್ಲ, ಅಲ್ಲಿ ಪೈಪ್ ಹೊಡೆದಿದೆ, ಇವತ್ತಿನವರೆಗೂ ಕ್ಲೀನ್ ಮಾಡಿಲ್ಲ. ಅಲ್ಲಿ ಗಲೀಜು, ಅದ್ರ ಮೇಲೆ ಓಡಾಡ್ಬೇಕು ಜನರು. ತುಂಬ ತೊಂದರೆ ಇದೆ. ಅದೊಂದು ಒಂದಿಷ್ಟು ಪೈಪ್ ತಂದು ಹಾಕಿದ್ರೆ ಮುಗೀತು, ಅದು ಹಂಗೆ ಇದೆ. ಒಂದು ಪೈಪ್ ಹಾಕೋಕ್ಕಾಗಿಲ್ಲ, ಅದ್ರ ಮೇಲೆ ಜನರು ಓಡಾಡ್ತಾರೆ. ಆ ಗಲೀಜು ನೆಹರು ಸ್ಟೇಡಿಯಮ್ ಅಂತೇಳಿ ಹೇಳ್ತಾರೆ, ಸುಮ್ಮನೆ ಏನೂ ಉಪಯೋಗ ಇಲ್ಲ. ಕುಡಿಯೋ ನೀರಿಗೆ ಒಂದಿದೆ, ಆದರೆ ರನ್ನಿಂಗ್ ಇದೆ, ಇನ್ನೊಂದು ಅದು ಫುಲ್ಲು ಡೆಡ್ ಆಗಿದೆ. ಆಮೇಲೆ ಟಾಯ್ಲೆಟ್ಸಲ್ಲಿ ನೀರಿರಲ್ಲ, ಕ್ಲೀನಿಂಗ್ ಇರಲ್ಲ, ಹೋಗೋಕ್ಕಾಗಲ್ಲ ಒಳಗೆ, ಆ ಥರ ಒಂದು ವ್ಯವಸ್ಥೆ ಇದೆ. ಆಮೇಲೆ ಗ್ರೌಂಡಲ್ಲಿ ಒಂದು ನಮಗೆ ವಾಟರ್ ಇರಲ್ಲ, ಬರೀ ಧೂಳಲ್ಲಿ ಆಟಾಡಬೇಕು. ಬರೀ ಡಸ್ಟ್ ಅಂದರೆ ಅಷ್ಟು ಡಸ್ಟು, ನಮಗೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಆಟಾಡೋದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಾಗಾಗಿ ಆಮೇಲೆ ನಮ್ಮ ಫುಟ್ಬಾಲ್ ಗ್ರೌಂಡಲ್ಲಿ ಫುಲ್ಲು ಹುಲ್ ಬೆಳೆದಿರುತ್ತೆ, ನಾವೇ ಕ್ಲೀನ್ ಮಾಡ್ಕೋಬೇಕು ಹೊರತು ಅಲ್ಲಿ ಇದರಿಂದ ಡಿಪಾರ್ಟ್ಮೆಂಟಿಂದ ಏನು ಯೂತ್ ಸರ್ವಿಸಿಂದ ಏನೂ ನಮಗಿಲ್ಲ, ನಾವೇ ದುಡ್ಡು ಕೊಟ್ಟು ನಾವೇ ಕ್ಲೀನ್ ಮಾಡಿಸೋದಾಗಿದೆ. ಹಾಗಾಗಿ ನಮ್ಮ ಕಾಲುಗಳೆಲ್ಲ ಸುಸ್ತಾಗಿ ನಮ್ಗೆ ಭಾಳ ಪ್ರಾಬ್ಲಮ್ ಆಗಿದೆ. ನಮ್ಮ ಸ್ಟೇಡಿಯಮಲ್ಲಿ ಆ ನೀರಿನ ಘಟಕ ಇದೆಯಲ್ಲ, ಅದು ಓಪನ್ ಆಗದಲ್ಲೇ ಯಾವ ವರ್ಷಾನುಗಟ್ಟಲೆ ಆಯಿತು. ಅದು ಓಪನ್ ಮಾಡಿ ಇಲ್ಲಿನ ಜನಕ್ಕೆ ನೀರು ಕೊಟ್ಟರೆ ಬರೋರು ವಾಕಿಂಗ್ ಮಾಡೋರು ನೀರು ಕುಡಿಯೋಕ್ಕೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಬಾತ್ರೂಮು ಇದು ಒಂಚೂರು ಫೆಸಿಲಿಟೀಸ್ ಮಾಡಿ, ಒಳ್ಳೆಯದು ನೀಟಾಗಿರೋ ಥರ ಮಾಡಿಕೊಡಿ. ಈ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ ಆದಂಗು ಇಲ್ಲಿ ಮಕ್ಕಳೂ ಅಷ್ಟೇ ಸ್ಪೀಡಿಗೆ ಬರ್ತಾರೆ. ಆವಾಗ ಈ ಥರ ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಸ್ಟೇಡಿಯಂ ಇಂಪ್ರೂವ್ ಆಗುತ್ತೆ. ಒಳಗಡೆ ಈಗೆಲ್ಲ ಅಷ್ಟು ಒಳಗಡೆ ಈಗ ಅಷ್ಟು ಪರ್ಫೆಕ್ಟಾಗಿ ಈಗೆಲ್ಲ ತುಂಬ ಹಾಳಾಗ್ತಿದೆ. ಈ ಹೊರಗಡೆ ವಾಕಿಂಗು ಈ ಬರೀ ಧೂಳು, ಧೂಳಲ್ಲೇ ವಾಕ್ ಮಾಡಬೇಕು. ಅದನ್ನೊಂದು ಸ್ವಲ್ಪ ಸ್ವಚ್ಛ ಮಾಡಬೇಕು, ನೀಟ್ ಮಾಡಬೇಕು. ಅದಕ್ಕೊಂದು ಟ್ರ್ಯಾಕು ಥರ ಮಾಡಬೇಕು. ಮತ್ತು ಟಾಯ್ಲೆಟಿಂದು ವಾಕ್ ಮಾಡ್ಬೇಕಾದ್ರೆಲ್ಲ ತುಂಬ ಸ್ಮೆಲ್ ಬರ್ದು, ಹೊರಗಡೆಗೆ ಸ್ಮೆಲ್ ಬರ್ತಾ ಇದೆ. ಟಾಯ್ಲೆಟಿಂದ ತುಂಬ ವರ್ಷದಿಂದ ಹಂಗೆ ಇದೆ ಅದು. ಟಾಯ್ಲೆಟಿಗೆ ಹೋಗ್ಬೇಕು ಅಂದರೆ ತುಂಬ ಸ್ಮೆಲ್ಲು. ಅದನ್ನು ಒಂದು ಸ್ವಲ್ಪ ನೀಟ್ ಮಾಡಿಸ್ಬೇಕು. ಮತ್ತು ಕುಡಿಯೋ ನೀರಿಂದು ಅಷ್ಟೇ, ತುಂಬ ವರ್ಷ ಆಯಿತು ಕುಡಿಯೋ ನೀರಿಲ್ಲ, ಅದನ್ನು ಓಪನೇ ಮಾಡ್ತಿಲ್ಲ. ಮತ್ತು ಇಲ್ಲಿ ಸುತ್ತಮುತ್ತ ತುಂಬ ಗಲೀಜು, ನೀಟಿಲ್ಲ,
ಬೇಗ ಒಂದು ಸ್ವಲ್ಪ ಎಲ್ಲ ನೀಟ್ ಮಾಡಿದ್ರೆ ಎಲ್ರಿಗೂ ಸ್ಪೋರ್ಟ್ಸ್ ಇದಕ್ಕೆ ಅನುಕೂಲ ಆಗುತ್ತೆ. ಜನಗಳಿಗೆ ತುಂಬ ತೊಂದರೆ ಆಗುತ್ತೆ. ಇಲ್ಲಿ ಒಂದು ಟಾಯ್ಲೆಟ್ ಸರಿ ಇಲ್ಲ, ದಿವಸ ತುಂಬ ಸ್ವಲ್ಪನೂ ಕ್ಲೀನ್ ಇಲ್ಲ, ಯಾರು ಅಂತ ನೋಡ್ಕೊಳ್ಳೋದಂತ ಇದರಲ್ಲೂ ಇಲ್ಲ. ಆಮೇಲೆ ರಾತ್ರಿ ಆದರೆ ಎಲ್ಲ ಕಡೆಯಿಂದನೂ ಬರೋಂಥ ಚಾನ್ಸಸ್ ಜಾಸ್ತಿ ಇದೆ. ಅನೈತ ಚಟುವಟಿಕೆಗಳಿಗೆ ತುಂಬ ಒಲವು ಮಾಡ್ಕೊಳಂಗಿದೆ. ಎಲ್ಲ ಕಡೆ ಕಾಂಪೌಂಡ್ಗಳೆಲ್ಲ ಓಪನ್ ಆಗಿ ಗೇಟ್ಗಳೆಲ್ಲ ಕಾಂಪೌಂಡೆಲ್ಲ ಬಿದ್ದೋಗಿದೆ. ಆಮೇಲೆ ತುಂಬ ಇಂಪ್ರೂವ್ ಮಾಡೋ ಸಾಧ್ಯತೆ ಮಾಡ್ಬೋದು, ತುಂಬ ಮಾಡ್ಬೋದು. ಈ ನಮ್ಮ ಶಿವಮೊಗ್ಗ ಸ್ಮಾರ್ಟ್ ಸಿಟಿಯಲ್ಲಿ ಹಲವಾರು ಯೋಜನೆಗಳನ್ನು ಕೈಗೊಂಡಿದೆ. ಇಲ್ಲೂ ಸ್ವಲ್ಪ ದುಡ್ಡು ಹಾಕಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಆಫೀಸಲ್ಲಿ ರೆಗ್ಯುಲರ್ ಆಗಿರಬೇಕು. ರಾತ್ರಿ ಆಗಲಿ ಬೆಳಗ್ಗೆ ರಾತ್ರಿ ಒಂದು ವಿಸಿಟ್ ಆಗಬೇಕು, ಬೆಳಗ್ಗೆ ಒಂದು ವಿಸಿಟ್ ಆಗಬೇಕು. ಇಲ್ಲಿ ಜನಗಳದ್ದು ಕುಂದುಕೊರತೆಗಳನ್ನೆಲ್ಲ ನೋಡಬೇಕು, ಏನಾಗ್ತಿದೆ ಏನಾಗ್ತಿಲ್ಲ ಇಲ್ಲಿ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೆ. ನೆಹರು ಕ್ರೀಡಾಂಗಣ ಶಿವಮೊಗ್ಗದಲ್ಲಿ ಒಳ್ಳೆ ಕೇಂದ್ರ ಸ್ಥಾನದಲ್ಲಿದೆ. ಅದು ಎಲ್ಲ ವಯಸ್ಸಿನ ಜನರಿಗೂ ಬೆಳಿಗ್ಗೆ ವಾಕ್ ಮಾಡಲಿಕ್ಕೆ ಹಾಗೂ ಸಂಜೆ ವಾಕ್ ಮಾಡಲಿಕ್ಕೂ ಒಳ್ಳೆಯ ಒಂದು ಪ್ರಸಿದ್ಧವಾದ ಜಾಗವಾಗಿದೆ. ಆದರೆ ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ಏನಾಗಿದೆ ಅಂತಂದರೆ, ಸಂಜೆ ಹೊತ್ತು ಆಗಲಿ ಕತ್ಲಾದಂಥ ಸಮಯದಲ್ಲಿ ಅನೈತಿಕ ಚಟುವಟಿಕೆಗಳು ಕಂಡುಬರ್ತಾ ಇದ್ದಾವೆ ಇಲ್ಲಿ. ಯಾಕೆಂದರೆ ಇಲ್ಲಿ ಅಲ್ಲಲ್ಲಿ ಗುಂಪು ಕಟ್ಕೊಂಡು ಹುಡುಗರು ಸಣ್ಣ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಹೋಗೋಂಥ ಸಣ್ಣ ಮಕ್ಕಳನ್ನೆಲ್ಲ ಇದು ಮಾಡ್ಕೊಂಡು ಕರ್ಕೊಂಬಂದು ಇದು ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಜಿಲ್ಲಾ ಆಡಳಿತ ಕಡಿವಾಣ ಹಾಕೋಕ್ಕೆ ತಗೊಂಡ್ರೆ ಒಂದು ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ಬರುವಂಥ ಇವರಿಗೆ ಬೆಳಗ್ಗೆಯಿಂದನೂ ಇನ್ನೂ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ವಾಕಿಂಗು. ಶಿವಮೊಗ್ಗದಲ್ಲಿ ಎಲ್ಲಿ ವಾಕ್ ಮಾಡಿದರೂ ಇಷ್ಟು ಸಂತೋಷ ಸಿಗೋದಿಲ್ಲ. ಯಾಕೆಂದರೆ ಇಲ್ಲಿ ಮಡ್ ವಾಕಿಂಗ್ ಅಂತೇಳಿ ನಮ್ಮಲ್ಲಿ, ನಾನು ಎಲ್ಲ ಕಡೆ ಪಾರ್ಕಲ್ಲಿ ಆಗಲಿ ಎಲ್ಲ ಕಡೆ ಪಾರ್ಕ್ ಹೋಗ್ಬಿಡ್ತೀನಿ. ಗಾಂಧಿ ಪಾರ್ಕು ಮತ್ತು ಇದರಲ್ಲಿ IB ಹತ್ರನೂ ಮಾಡಿದ್ದಾರೆ. ಅಲ್ಲಿ ಏನು ಮಾಡಿದೆ ಅಂದರೆ ನೆಲ ಹಾಸಿಗೆಗೆ ಕಲ್ಲುಗಳನ್ನ ಹಾಕ್ಯಾರೆ. ಅದು ಕಲ್ಲುಗಳನ್ನ ಹಾಕೋದ್ರಿಂದ ಕಾಲಿಗೆ ನೋವು ಬರುತ್ತೆ. ಆದರೆ ಇಲ್ಲಿ ಮಡ್ ವಾಕಿಂಗ್ ಅಂತಂದರೆ ಹೊರಗಡೆ ಕ್ರೀಡಾಂಗಣದ ಸುತ್ತಲೂ ಹೊರಗಡೆ ವಾಕ್ ಮಾಡೋದ್ರಿಂದ ಯಾವುದೇ ಕೈಕಾಲು ನೋವಾಗಲಿ ಯಾವುದೂ ಆಗೋದಿಲ್ಲ, ಆರೋಗ್ಯಕರವಾಗಿರುತ್ತೆ. ಅದ ಕಾರಣವೇ ಈ ಶಿವಮೊಗ್ಗದಲ್ಲಿರುವ ಬಹಳ ಜನ ಇಲ್ಲಿಗೆ ಬಂದು ವಾಕ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ಇಲ್ಲಿ ಇನ್ನೂ ಹೆಚ್ಚಿನ ಸೌಕರ್ಯಗಳನ್ನ ಮಾಡಿಕೊಟ್ಟಲ್ಲಿ ನಾಗರಿಕರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೇಡಿಯಂನಲ್ಲಿ ಮುಖ್ಯವಾಗಿ ನಾವು ವಾಕಿಂಗ್ ಮಾಡ್ತಕ್ಕಂಥ ಇದಕ್ಕೆ ಮಳೆ ಬಂದು ಭಾಳ ಮಣ್ಣಿಲ್ಲದೆ ತುಂಬ ಹಾಳಾಗಿದೆ. ತುಂಬ ಜನ ವಾಕಿಂಗ್ ಮಾಡ್ತಕ್ಕಂಥವ್ರು ಹಿರಿಯ ನಾಗರಿಕರೆಲ್ಲ ಇದ್ದಾರೆ. ಅವರಿಗೆ ಈ ಕಲ್ಲು ತಾಗ್ಬಿಟ್ಟು ಸುಮಾರು ಜನಕ್ಕೆ ಬಿದ್ದು ಕೈಯೆಲ್ಲ ಫ್ರಾಕ್ಚರ್ ಆಗಿದೆ. ಉದಾಹರಣೆ ಯಡಿಯೂರಪ್ಪನವ್ರ PA ಮತ್ತು ಈ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷ ಕಲ್ಲು ಹೆಡವಿ ಪುರುಷೋತ್ತಮನವರು ಈ ಸ್ಟೇಡಿಯಮಲ್ಲಿ ಬಿದ್ದಿದ್ದಾರೆ. ಅವ್ರಿಗೆ ಸಹ ವಿಷಯ ತಿಳಿಸಿದ್ದೀವಿ. ಆದಷ್ಟು ಜಾಗ್ರತೆ ವಾಕಿಂಗ್ ಮಾಡ್ತಕ್ಕಂಥ ಇದಕ್ಕೆ ಮಣ್ಣಲ್ಲಿ ಇದಾಗಬೇಕು, ಹಾಕಿ ಗೌರ್ಮೆಂಟ್ ಡೆವಲಪ್ಮೆಂಟ್ ಮಾಡಬೇಕು. ಮತ್ತು ಇಲ್ಲಿರ್ತಕ್ಕಂಥ ಸ್ಮಾಲ್ ಹ್ಯಾಂಡ್ಬಾಲ್ ಮೈದಾನ, ಬ್ಯಾಸ್ಕೆಟ್ ಬಾಲ್ದು ಕೆಲವು ಫೆಡ್ಲೈಟ್ ಇವೆಲ್ಲ ಮಾಡ್ತಾಯಿದ್ದೀರಿ. ಉತ್ತಮ ರೀತಿಯಲ್ಲಿ ಇದನ್ನು ನೆಹರು ಕ್ರೀಡಾಂಗಣನ ಅಭಿವೃದ್ಧಿಪಡಿಸಬೇಕು ಅಂತ ನಾನು ಆಶಿಸ್ತೀನಿ.